ಹಳೆಯ ಕಸ ಎಸೆಯುವ ಬಾಚಣಿಗೆ ಹಾಗೂ ಹಳೆಯ ಸ್ಟೀಲ್ ನಾರ್ನ ಈ ಸೂಪರ್ ಟಿಪ್ಸ್ ತಿಳಿದ್ರೆ ನಿಮ್ಮ ಕಿಚನ್ನ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಅಡುಗೆ ಮನೆಯ ಸಿಂಕ್ನ ಈ ವಿಷಯ ನೀವು ತಿಳಿದಿರಲೇಬೇಕು ಇದರಿಂದ ನಿಮ್ಮ ಕೆಲಸಗಳು ಸುಲಭ ಆಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಾವೆಲ್ಲರೂ ಪ್ರತಿದಿನ ಕಿಚನ್ನ ಕ್ಲೀನ್ ಮಾಡೇ ಮಾಡ್ತೀವಿ ಕಿಚನ್ನ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರ್ತೀವೋ ಅಷ್ಟೇ ಕಿಚನ್ ಸಿಂಕನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಕಿಚನ್ನ ಸಿಂಕ್ ಬ್ಲಾಕ್ ಆಗುತ್ತೆ ಇಲ್ಲ ಕಿಚನ್ನ ಸಿಂಕಿಂದ ಕೆಟ್ಟ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಜಿರಳೆ ನರೊಳೆಗಳ ಕಾಟ ಶುರುವಾಗುತ್ತೆ ಅದಕ್ಕಾಗಿಯೇ ನಾನಿವತ್ತು ನಿಮಗೆ ಕಿಚನ್ನ ಸಿಂಕಿಗೆ ಸಂಬಂಧಿಸಿದಂಥ ಕೆಲವು ಸೂಪರ್ ಟಿಪ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಕಿಚನ್ನ ಸಿಂಕನ್ನು ನಾವೆಲ್ಲ ಈ ರೀತಿ ಕೈಯಿಂದನೇ ಕ್ಲೀನ್ ಮಾಡ್ತೀವಿ ಆದರೆ ಇದರಿಂದ ಏನಾಗುತ್ತೆ ಸೈಡೆಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಇನ್ನು ಕೆಲವರಿಗೆ ಈ ರೀತಿ ಬರಿಗೈಯಲ್ಲಿ ಸಿಂಕ್ನ ಕ್ಲೀನ್ ಮಾಡೋದಂದ್ರೆ ಅಷ್ಟು ಇಷ್ಟ ಇರೋಲ್ಲ ಇದಕ್ಕೆ ಕೈಗೆ ಗ್ಲೌಸ್ನ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾರೆ ಆದರೆ ನಾನಿವತ್ತು ನಿಮಗೆ ಒಂದು ಬಾಚಣಿಗೆನ ಉಪಯೋಗಿಸಿ ಅದರಲ್ಲೂ ಬೇಡ ಅಂತ ಕಸಕ್ಕೆ ಎಸೆಯುವಂಥ ಒಂದು ಸ್ಟೀಲ್ನಾರ್ನ ಉಪಯೋಗಿಸಿ ಹೇಗೆ ಸಿಂಕ್ನ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಬೇಡದ ಬಾಚಣಿಗೆಗೆ ಹೀಗೆ ಹಾಳಾಗಿರುವ ಈ ರೀತಿಯ ಜುಂಗ್ ಅಥವಾ ಸ್ಟೀಲ್ನಾರ್ ಇರುತ್ತಲ್ಲ ಈ ರೀತಿಯಾಗಿ ಅದನ್ನು ಸಿಕ್ಕಿಸ್ಕೊಳ್ಬೇಕು ಸುಮ್ಮನೆ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಸಾಕು ಅದು ನೀಟಾಗಿ ಸಿಕ್ಕಾಕೊಳ್ಳುತ್ತೆ ಇವಾಗ ಸಿಂಕಿಗೆ ಯಾವುದಾದ್ರೂ ಪಾತ್ರೆ ತೊಳೆಯುವ ಲಿಕ್ವಿಡ್ ಅಥವಾ ನೀವು ಕ್ಲೀನಿಂಗಿಗೆ ಯಾವುದಾದ್ರೂ ಲಿಕ್ವಿಡ್ನ ಯೂಸ್ ಮಾಡ್ತೀರಲ್ಲ ಆ ಲಿಕ್ವಿಡ್ನ ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಆಮೇಲೆ ಈ ಜುಂಗಿನಿಂದ ಈ ರೀತಿಯಾಗಿ ನೀಟಾಗಿ ಸಿಂಕ್ನ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಸೈಡೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ನೋಡಿ ಯೂಶ್ವಲಿ ಏನಾಗುತ್ತೆ ಸೈಡ್ಸ್ ಎಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದು ಬಾಚಣಿಗೆ ಆಗಿರೋದ್ರಿಂದ ಸೈಡೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಸಿಂಕ್ ತುಂಬಾ ಚೆನ್ನಾಗಿ ಇದರಿಂದ ಕ್ಲೀನ್ ಆಗುತ್ತೆ ಕೈ ಕೂಡ ಗಲೀಜಾಗೋದಿಲ್ಲ ಬೇಕಾದ್ರೆ ನೀವು ಗ್ಲೌಸ್ ಹಾಕಿ ಕೂಡ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಬಹುದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಲ್ವಾ ಹಳೆಯ ಪಾತ್ರೆ ತೊಳೆಯೋ ಜುಂಗು ಅಥವಾ ಹಳೆಯ ಬಾಚಣಿಗೆನ ಕಸಕ್ಕೆ ಎಸೆಯುವ ಬದಲು ಈ ರೀತಿಯಾಗಿ ನಾವು ಬಳಸ್ಕೊಳ್ಬಹುದು ನೋಡಿ ಕಿಚನ್ ಸಿಂಕ್ ನ ಟ್ಯಾಪ್ ಇರುತ್ತಲ್ಲ ಇದರಲ್ಲಿ ನೀರಿನಿಂದ ಅದರಲ್ಲೂ ಹಾರ್ಡ್ ವಾಟರ್ ಇಂದ ಎಲ್ಲ ಕಲೆ ಆಗಿರುತ್ತೆ ಪ್ಲಾಸ್ಟಿಕ್ ಪೈಪ್ ಆದರೆ ಪರವಾಗಿಲ್ಲ ಸ್ಟೀಲ್ ಪೈಪ್ ಆದರೆ ಇದು ಎದ್ದು ಕಾಣಿಸುತ್ತೆ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ಟೂತ್ ಬ್ರಷ್ಗೆ ಸ್ವಲ್ಪ ಹಾರ್ಪಿಕ್ನ ಹಾಕಿ ಅದರಿಂದ ಈ ಟ್ಯಾಪ್ನ ಉಜ್ಜೋದ್ರಿಂದ ಟ್ಯಾಪ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಸ್ಟೀಲ್ ಟ್ಯಾಪ್ ಏನಾದರೂ ಆಗಿದ್ರೆ ಒಳ್ಳೆಯ ಶೈನ್ ಬರುತ್ತೆ ನಿಮಿಷದಲ್ಲೇ ನೀವು ಟ್ಯಾಪ್ನ ಕ್ಲೀನ್ ಮಾಡ್ಕೊಳ್ಬಹುದು ಇನ್ನು ಜಿರಳೆಗಳ ಕಾಟ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಅದರಲ್ಲೂ ಕಿಚನ್ನಲ್ಲಿ ಜಾಸ್ತಿ ಜಿರಳೆಗಳು ಓಡಾಡ್ತಾ ಇರುತ್ತೆ ಈ ರೀತಿ ಆಗಬಾರ್ದು ಅಂತ ಇದ್ರೆ ಏನು ಮಾಡಬೇಕು ಅಂದರೆ ರಾತ್ರಿ ಮಲಗುವ ಮೊದಲು ಏನು ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದಿರಿ ಯಾಕಂದರೆ ರಾತ್ರಿ ಹೊತ್ತಿನಲ್ಲೇ ಜಿರಳೆಗಳು ಜಾಸ್ತಿ ಓಡಾಡುತ್ತೆ ಆದ್ರಿಂದ ರಾತ್ರಿ ಹೊತ್ತಿನಲ್ಲಿ ನೀವು ಯಾವುದೇ ಪಾತ್ರೆಯನ್ನು ಸಿಂಕ್ನಲ್ಲಿ ಬಿಟ್ಟಿರಬಾರ್ದು ಇನ್ನು ರಾತ್ರಿ ಮಲಗುವ ಮೊದಲು ಸಿಂಕೆಲ್ಲ ಕ್ಲೀನ್ ಮಾಡಿದ ಮೇಲೆ ಈ ರೀತಿ ಎಕ್ಸ್ಪೈರಿ ಆಗಿರುವಂತಹ ಯಾವ್ದಾದ್ರು ಟ್ಯಾಬ್ಲೆಟ್ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಕಿಚನ್ನ ಸಿಂಕ್ನ ಹೋಲ್ ಇರುತ್ತಲ್ಲ ಆ ಜಾಗಕ್ಕೆ ಇಟ್ಟುಬಿಡಿ ಈ ರೀತಿ ಮಾಡೋದ್ರಿಂದ ಸಿಂಕಲ್ಲಿ ಯಾವುದೇ ರೀತಿ ಜಿರಳೆಗಳ ಓಡಾಟ ಇರೋದಿಲ್ಲ ಜಿರಳೆಗಳು ಕೂಡ ನಿಮ್ಮ ಮನೆಯಲ್ಲಿ ಕಡಿಮೆ ಆಗುತ್ತೆ ಈ ಕಿಚನ್ ಸಿಂಕ್ ಅಥವಾ ಬಾತ್ರೂಮ್ ಸಿಂಕ್ ಏನಾದರೂ ಬ್ಲಾಕ್ ಆದ್ರೆ ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು ಅದರಲ್ಲೂ ಕಿಚನ್ ಸಿಂಕ್ ಪದೇ ಪದೇ ಬ್ಲಾಕ್ ಆಗ್ತಾನೆ ಇರುತ್ತೆ ಕಾರಣ ಏನು ಅಂದರೆ ಫುಡ್ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಕೂತು ತುಂಬಾ ದಿನ ಆದ್ರೆ ಅದಲ್ಲೇ ಕೊಳ್ತು ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಇದನ್ನ ಸರಿಪಡಿಸೋದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು ಇನ್ನು ಪ್ಲಂಬರ್ನ ಕರಿಬೇಕಾಗುತ್ತೆ ಅವ್ರಿಗೂ ಕೂಡ ದುಡ್ಡು ವ್ಯರ್ಥವಾಗಿ ನಾವು ಪೇ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದ್ರೆ ಆದಷ್ಟು ಫುಡ್ ಪಾರ್ಟಿಕಲ್ಸ್ ಹೋಗ್ದ ಹಾಗೆ ನಾವು ನೋಡ್ಕೊಳ್ಬೇಕು ಒಂದು ವೇಳೆ ಇನ್ನೂ ಹೋಯ್ತು ಬ್ಲಾಕ್ ಆಯಿತು ಏನ್ ಮಾಡ್ತೀರಾ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಖಾಲಿಯಾಗಿರುವ ಬಾಟಲ್ ಇದ್ದೇ ಇರುತ್ತಲ್ವಾ ಈ ರೀತಿಯ ಬಾಟಲ್ ತಗೊಳ್ಳಿ ಇದಕ್ಕೆ ಅರ್ಧ ಈ ರೀತಿ ನೀರನ್ನ ತುಂಬಿಸ್ಕೊಳ್ಳಿ ಅರ್ಧ ಬಾಟಲಷ್ಟು ನೀರನ್ನ ತುಂಬಿಸಿದ್ರೆ ಸಾಕು ನಂತರ ಈ ಹೋಲ್ ಇರುತ್ತಲ್ಲ ಈ ಸಿಂಕ್ನ ಹೋಲು ಆ ಜಾಗಕ್ಕೆ ಇದನ್ನು ಜೋರಾಗಿ ಪ್ರೆಸ್ ಮಾಡಬೇಕು ಇದೇನಾಗುತ್ತೆ ಏರ್ ಮತ್ತು ವಾಟರ್ ಇರೋದರಿಂದ ಒಮ್ಮೆಲೆ ಪ್ರೆಷರ್ ಬಿದ್ದು ಸಿಂಕ್ ಕ್ಲಿಯರ್ ಆಗುತ್ತೆ ಇದನ್ನು ಒಂದು ಸುಮಾರು ಒಂದು ಎರಡರಿಂದ ಮೂರು ಬಾರಿ ನೀವು ಈ ರೀತಿ ಮಾಡಿದ್ರೆ ಸಾಕು ಸಿಂಕ್ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ ಏರ್ ಮತ್ತು ನೀರು ಫೋರ್ಸ್ ಆಗಿ ಹೋಗೋದ್ರಿಂದ ಏನಾದರೂ ಫುಡ್ ಪಾರ್ಟಿಕಲ್ಸ್ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ತಡೆ ಆಗ್ತಾ ಇದ್ರೆ ನೀರು ಹೋಗೋದಕ್ಕೆ ಅದು ಬೇಗನೆ ಕ್ಲಿಯರ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಯ್ತಲ್ಲ ನಂತರ ಕ್ಲಿಯರ್ ಆದ ಸೇಮ್ ಇನ್ನೊಂದು ಬಾರಿ ಇದೇ ರೀತಿ ನೀವು ಮಾಡಬೇಕು ಮಾಡೋದ್ರಿಂದ ಇನ್ನೂ ಏನಾದರೂ ಫುಡ್ ಪಾರ್ಟಿಕಲ್ಸ್ ಹೋಗಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ತರಹದ ಸಿಂಪಲ್ ಟಿಪ್ಸ್ನ ನೀವು ತಿಳಿದಿದ್ರೆ ಸಾಕು ಉಳಿತಾಯನೂ ಆಗುತ್ತೆ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು